ಸ್ನೇಹಿತರೆ ನಮಸ್ಕಾರ ಚರಿತ್ರೆ ನ್ಯೂಸ್ ರೌಂಡ್ ಅಪ್ ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಇಸ್ರೇಲ್ ವಿಶ್ವಸಂಸ್ಥೆಯೊಂದಿಗೆ 1967 ರಲ್ಲಿ ಮಾಡಿಕೊಂಡಿದ್ದ ಒಪ್ಪಂದ ರದ್ದು ಮಾಡಿಕೊಂಡಿದೆ ಯುಎನ್ ಆರ್‌ಡಬ್ಲ್ಯೂಎ ಗೆ ನಿಷೇಧ ಹೇರಿರುವ ನೆತನ್ಯಾಹು ಆಡಳಿತ ಮುಂದುವರಿದ ಭಾಗವಾಗಿ ಈ ನಿರ್ಧಾರ ಪ್ರಕಟಿಸಿದೆ ಪ್ಯಾಲೆಸ್ತೀನ್ ನಿರಾಶ್ರಿತರಿಗಾಗಿ ಸೇವೆ ಸಲ್ಲಿಸುವ ನಿಟ್ಟಿನಲ್ಲಿ ಮಾನವೀಯ ನೆರವಿಗೆ ಈ ಸಂಸ್ಥೆ ದುಡಿಯುತ್ತಾ ಇದೆ ಆದರೆ ಇಸ್ರೇಲ್ ಯುಎನ್ ಆರ್‌ಡಬ್ಲ್ಯೂಎ ಬಗ್ಗೆ ಆಕ್ಷೇಪ ಎತ್ತಿದೆ ಪ್ಯಾಲೆಸ್ತೀನ್ ನ ಜೊತೆ ಯುಎನ್ ಆರ್‌ಡಬ್ಲ್ಯೂಎ ಕಾರ್ಯಕರ್ತರು ಇಸ್ರೇಲ್ ವಿರೋಧಿ ಕೃತ್ಯದಲ್ಲಿ ತೊಡಗಿದ್ದಾರೆ ಅಂತ ಹೇಳಿ ಸಂಸ್ಥೆಗೆ ನಿಷೇಧ ಹೇರಿದೆ ಇನ್ನು ಇಸ್ರೇಲಿ ಪಡೆಗಳು ಉತ್ತರ ಗಾಜಾದ ಕಮಲ್ ಅಡ್ವಾನ್ ಆಸ್ಪತ್ರೆಯ ಮೇಲೆ ದಾಳಿ ಮಾಡಿವೆ ಘಟನೆಯಲ್ಲಿ ಮಗುವೊಂದು ಗಾಯಗೊಂಡಿದೆ ಆಸ್ಪತ್ರೆಯ ಪ್ರಾಂಗಣ ಕೂಡ ಹಾನಿಗೀಡಾಗಿದೆ ಮತ್ತೊಂದೆಡೆ ಇಂಡೋನೇಷ್ಯನ್ ಆಸ್ಪತ್ರೆ ಕೂಡ ಇಸ್ರೇಲ್ ಡ್ರೋನ್ ದಾಳಿಯಿಂದ ಹಾನಿಗೀಡಾಗಿದೆ ಆಸ್ಪತ್ರೆಯ ಗೇಟ್ಗಳು ಗೋಡೆಗಳು ಡ್ಯಾಮೇಜ್ ಆಗಿವೆ ಇನ್ನು ಲೆಬನಾನ್ನಲ್ಲೂ ಆಸ್ಪತ್ರೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗ್ತಾ ಇದೆ ಇನ್ನು ಇತ್ತ ವಿಶ್ವ ಆರೋಗ್ಯ ಸಂಸ್ಥೆ ಹೆಲ್ತ್ ಕಾರ್ಯಕರ್ತರಿಗೆ ಇಸ್ರೇಲ್ ದಾಳಿಯಿಂದ ಸಾಧ್ಯವಾದಷ್ಟು ಬಚಾವಾಗುವಂತೆ ವಿನಂತಿಸಿಕೊಂಡಿದೆ ಇದರ ಮಧ್ಯೆ ಸೆಪ್ಟೆಂಬರ್ 2023 ರಿಂದ ಇಲ್ಲಿವರೆಗೆ ಒಟ್ಟು 5 ಲಕ್ಷ ಲೆಬನಾನಿಗರು ಸಿರಿಯಾಗೆ ವಲಸೆ ಹೋಗಿದ್ದಾರೆ ಅಂತ ಯುಎನ್ ಎಚ್ಸಿಆರ್ ಹೇಳಿದೆ ಇರಾನ್ನಲ್ಲಿ ಜಾರಿಗೆ ತಂದಿರುವ ಇಸ್ಲಾಮಿಕ್ ಡ್ರೆಸ್ ಕೋಡ್ ಮತ್ತೆ ದೊಡ್ಡ ಸಂಘರ್ಷವನ್ನೇ ತಂದಿಟ್ಟಿದೆ ದಿನೇ ದಿನೇ ಪ್ರತಿಭಟನೆಗಳು ವ್ಯಾಪಕತೆ ಪಡೆಯುತ್ತಿದೆ ಕಡ್ಡಾಯವಾಗಿ ಹಿಜಾಬ್ ಧರಿಸಲೇಬೇಕು ಎನ್ನುವ ನಿಯಮದ ವಿರುದ್ಧ ಮಹಿಳೆಯರು ತೊಡೆತಟ್ಟಿ ನಿಂತಿದ್ದಾರೆ ಕಡ್ಡಾಯವಾಗಿ ಹಿಜಾಬ್ ಧರಿಸಬೇಕು ಎನ್ನುವ ನಿಯಮದ ವಿರುದ್ಧ ಬೇಸತ್ತು ಯುವತಿಯೊಬ್ಬಳು ಅರೆನಗ್ನವಾಗಿ ಕಾಣಿಸಿಕೊಂಡು ಪ್ರತಿಭಟನೆ ನಡೆಸಿದ್ದಾಳೆ ಟೆಹರಾನ್ನ ಇಸ್ಲಾಮಿಕ್ ಆಜಾದ್ ವಿಶ್ವವಿದ್ಯಾನಿಲಯದಲ್ಲಿ ಈ ಘಟನೆ ನಡೆದಿದೆ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಕೇವಲ ಒಳಉಡುಪುಗಳನ್ನು ಧರಿಸಿಕೊಂಡು ಸುತ್ತಾಡುವ ಮೂಲಕ ವಿಭಿನ್ನವಾಗಿ ಪ್ರತಿಭಟಿಸಿದ್ದಾಳೆ ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅನೇಕರು ಹಿಜಾಬ್ ವಿರೋಧಿಸಲು ಯುವತಿ ತೋರಿದ ದಿಟ್ಟತನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನು ಯುವತಿ ವರ್ತನೆ ಬಗ್ಗೆ ಯೂನಿವರ್ಸಿಟಿ ಸ್ಪಷ್ಟನೆ ನೀಡಿದೆ ಎಕ್ಸ್ನಲ್ಲಿ ಪ್ರತಿಕ್ರಿಯೆ ನೀಡಿರುವ ವಿಶ್ವವಿದ್ಯಾನಿಲಯದ ವಕ್ತಾರ ಅಮೀರ್ ಮಹಜೂಬ್ ಕ್ಯಾಂಪಸ್ನಲ್ಲಿ ಒಳಉಡುಪಿನಲ್ಲಿ ತಿರುಗಾಡುತ್ತಿರುವ ಯುವತಿ ಮಾನಸಿಕ ಅಸ್ವಸ್ಥಳಾಗಿದ್ದಾಳೆ ಸದ್ಯ ಅವಳನ್ನು ಪೊಲೀಸರು ಬಂಧಿಸಿದ್ದಾರೆ ಅಂತ ಸಮಜಾಯಿಷಿ ನೀಡಿದ್ದಾರೆ ಕೆನಡಾದಲ್ಲಿ ಖಲಿಸ್ತಾನಿ ಉಗ್ರರ ಉಪಟಳ ಮತ್ತೆ ಕಾಣಿಸಿಕೊಂಡಿದೆ ಬ್ರಾಂಪ್ಟನ್ನಲ್ಲಿರುವ ದೇವಸ್ಥಾನವೊಂದರಲ್ಲಿ ಹಿಂದೂ ಕೆನಡಿಗರ ಮೇಲೆ ದಾಳಿ ನಡೆಸಲಾಗಿದೆ ಹಿಂದೂ ಮಹಾಸಭಾದ ಮಂದಿರದ ಪ್ರಾಂಗಣಕ್ಕೆ ನುಗ್ಗಿದ ಹಳದಿ ಧ್ವಜ ಹಿಡಿದಿದ್ದ ಖಲಿಸ್ತಾನಿ ಬೆಂಬಲಿಗರು ಮನಬಂದಂತೆ ಅಲ್ಲಿದ್ದ ಹಿಂದೂಗಳನ್ನು ಅಟ್ಟಾಡಿಸಿ ಹೊಡೆದಿದ್ದಾರೆ ಖಲಿಸ್ತಾನಿಗಳಿಗೆ ಜಸ್ಟಿನ್ ಟ್ರೂಡೋ ನೇತೃತ್ವದ ಸರ್ಕಾರ ಬೆಂಬಲ ನೀಡುತ್ತಿದೆ ಎನ್ನುವ ಆರೋಪದ ನಡುವೆಯೇ ಈ ದಾಳಿ ನಡೆದಿರುವುದು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ ಘಟನೆ ಕುರಿತು ಭಾರತೀಯ ಮೂಲದ ಕೆನಡಾ ಸಂಸದ ಚಂದ್ರ ಆರ್ಯ ಕಿಡಿಕಾರಿದ್ದಾರೆ ಎಕ್ಸ್ನಲ್ಲಿ ಈ ಕುರಿತು ದಾಳಿ ವಿಡಿಯೋ ಹಂಚಿಕೊಂಡಿರುವ ಅವರು ಕೆನಡಾದಲ್ಲಿ ಖಲಿಸ್ತಾನಿಗಳ ಉಗ್ರವಾದವು ಎಷ್ಟು ಆಳವಾಗಿದೆ ಹಾಗೂ ಮಿತಿಮೀರಿದೆ ಎಂಬುದನ್ನು ಇದು ತೋರಿಸುತ್ತದೆ ಅಂತ ಟ್ವೀಟ್ ಮಾಡಿದ್ದಾರೆ ಇನ್ನು ಇತ್ತ ಬ್ರಾಂಪ್ಟನ್ ಹಿಂದೂ ಸಭಾ ಮಂದಿರದ ಹೊರಗೆ ನಡೆದ ಹಿಂಸಾಚಾರವನ್ನು ಭಾರತ ಖಂಡಿಸಿದೆ ಇದು ತೀವ್ರ ಕಳವಳಕಾರಿ ಅಂತ ವಿದೇಶಾಂಗ ಇಲಾಖೆ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ ಸದ್ಯ ಭಾರತ ಕೆನಡಾ ಮಧ್ಯೆ ರಾಜತಾಂತ್ರಿಕ ಸಂಬಂಧಗಳು ಹಳಿತಪ್ಪಿವೆ ಅದರ ನಡುವೆಯೇ ಈ ಘಟನೆ ನಡೆದಿರುವುದು ಸಮಸ್ಯೆಯನ್ನು ಮತ್ತಷ್ಟು ಬಿಗಡಾಯಿಸಿದೆ ಪ್ರಾರ್ಥನಾ ಸಮಯದಲ್ಲಿ ಸಿಡಿಲು ಬಡಿದು 14 ಮಂದಿ ಸಾವನ್ನಪ್ಪಿರುವ ಘಟನೆ ಉಗಾಂಡದಲ್ಲಿ ನಡೆದಿದೆ ಉತ್ತರ ಉಗಾಂಡದ ಲಾವೋ ಜಿಲ್ಲೆಯ ಪಲಬೇಕ್ ಸಂತ್ರಸ್ತರ ಶಿಬಿರದಲ್ಲಿ ಈ ಘಟನೆ ನಡೆದಿದೆ ಅವುಗಡದಲ್ಲಿ 34 ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ ಸುಡಾನ್ ಗಡಿಗೆ ಅಂಟಿಕೊಂಡಿರುವ ಪಲಬೇಕ್ ಶಿಬಿರದಲ್ಲಿ ಸಂಜೆ ಪ್ರಾರ್ಥನೆಗಾಗಿ ಒಟ್ಟುಗೂಡಿದ್ದ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿದೆ ಸದ್ಯ ಯಾವುದೇ ಸಂತ್ರಸ್ತರನ್ನ ಇನ್ನೂ ಕೂಡ ಗುರುತಿಸಲಾಗಿಲ್ಲ ಸಂಜೆ 5 ಗಂಟೆಯ ಸುಮಾರಿಗೆ ಜೋರಾಗಿ ಮಳೆ ಶುರುವಾಯಿತು ಈ ವೇಳೆ ಇದ್ದಕ್ಕಿದ್ದಂತೆ ಸಿಡಿಲು ಬಡಿಯಿತು ಕಿಡಿಯ ರವಸಕ್ಕೆ ಶಿಬಿರದ ಗುಡಿಸಲುಗಳಿಗೆ ಬೆಂಕಿ ತಗುಲಿತು ಅಂತ ಗಾಯಾಳುಗಳು ಹೇಳಿದ್ದಾರೆ ಸಮುದ್ರ ಸಂಪನ್ಮೂಲಗಳ ರಕ್ಷಣೆ ಹಾಗೂ ಸಾಗರಗಳ ಜೀವ ವೈವಿಧ್ಯ ಕಾಪಾಡುವ ನಿಟ್ಟಿನಲ್ಲಿ ಭಾರತ ಶ್ರೀಲಂಕಾ ಕೈಜೋಡಿಸಿದೆ ಇದಕ್ಕಾಗಿ ಉಭಯ ರಾಷ್ಟ್ರಗಳು ಪಾಕ್ ಜಲಸಂಧಿಯಲ್ಲಿ ಜಂಟಿ ಅಧ್ಯಯನ ಕೈಗೊಳ್ಳಲಿವೆ ಅಕ್ಟೋಬರ್ 29 ಕೊಲಂಬೋದಲ್ಲಿ ನಡೆದ ಜಂಟಿ ಕಾರ್ಯಪಡೆಯ 6ನೇ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿದೆ ಭಾರತ ಹಾಗೂ ಶ್ರೀಲಂಕಾವನ್ನು ಬೇರ್ಪಡಿಸುವ ಪಾಕ್ ಜಲಸಂಧಿಯ ಬಳಿ ಉಭಯ ರಾಷ್ಟ್ರಗಳ ತಜ್ಞರು ಸಂಶೋಧಕರು ಸಮುದ್ರ ಸಂಪನ್ಮೂಲಗಳ ಬಗ್ಗೆ ಅಧ್ಯಯನ ಕೈಗೊಳ್ಳಲಿದ್ದಾರೆ ಶ್ರೀಲಂಕಾ ಉತ್ತರ ತೀರದಲ್ಲಿ ಭಾರತೀಯ ಮೀನುಗಾರರು ಅತಿಕ್ರಮ ಪ್ರವೇಶ ಮಾಡುತ್ತಾರೆ ಎನ್ನುವ ಆರೋಪದ ಮಧ್ಯೆಯೇ ಈ ಮಹತ್ವದ ನಿರ್ಣಯ ಕೈಗೊಳ್ಳಲಾಗಿದೆ ಸಮುದ್ರ ಜೀವ ವೈವಿಧ್ಯ ರಕ್ಷಿಸುವ ನಿಟ್ಟಿನಲ್ಲಿ ಇದು ದೊಡ್ಡ ಹೆಜ್ಜೆಯಾಗಿದೆ ಅಂದಹಾಗೆ ರಾಮೇಶ್ವರ ದೇಗುಲ ಇರುವ ಪಂಬನ್ ದ್ವೀಪ ಧನುಷ್ಕೋಡಿ ಉದ್ದಕ್ಕೂ ಈ ಅಧ್ಯಯನ ನಡೆಯಲಿದೆ ಅಂತ ಹೇಳಲಾಗ್ತಿದೆ
ಬಸ್ ಕಂದಕಕ್ಕೆ ಉರುಳಿ 20 ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿರುವ ಘಟನೆ ಉತ್ತರಾಖಂಡದಲ್ಲಿ ನಡೆದಿದೆ ಪೌರಿ ಅಲ್ಮೋರಾ ಗಡಿಯಲ್ಲಿರುವ ರಾಮನಗರದ ಕುಪಿ ಬಳಿ ಈ ದುರ್ಘಟನೆ ಸಂಭವಿಸಿದೆ ಗರ್ವಾಲ್ ಮೋಟಾರ್ಸ್ ಗೆ ಸೇರಿದ ಪ್ರವಾಸಿ ಬಸ್ ಕಂದಕಕ್ಕೆ ಉರುಳಿದೆ ಒಟ್ಟು 42 ಆಸನಗಳ ಬಸ್ನಲ್ಲಿ 32 ಪ್ರಯಾಣಿಕರು ಪ್ರಯಾಣಿಸುತ್ತಾ ಇದ್ದರು ಎನ್ನಲಾಗಿದೆ ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಬಸ್ ನೈಮಿಕಂಡ ಬ್ಲಾಕ್ನ ಕಿನಾತ್ನಿಂದ ರಾಮನಗರಕ್ಕೆ ಹೋಗ್ತಾ ಇತ್ತು ಕೆಲವರು ಬಸ್ನಿಂದ ಕೆಳಗೆ ಬಿದ್ದ ತಕ್ಷಣ ದಾರಿಯಲ್ಲಿ ಹೋಗುತ್ತಿರುವವರನ್ನು ಸಹಾಯಕ್ಕಾಗಿ ಕರೆದಿದ್ದಾರೆ ಬಳಿಕ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಮತ್ತು ಎಸ್ಡಿಆರ್ಎಫ್ ತಂಡ ರಕ್ಷಣಾ ಕಾರ್ಯಾಚರಣೆ ನಡೆಸಿದೆ ಬಸ್ ಆಳವಾದ ಕಮರಿಗೆ ಬಿದ್ದಿರೋದರಿಂದ ಸಾವಿನ ಸಂಖ್ಯೆ ಏರುವ ಸಾಧ್ಯತೆ ಇದೆ ಬೆಲೆ ಏರಿಕೆಯಿಂದ ಬಸವಳಿಯುತ್ತಿರುವ ನಾಗರಿಕರಿಗೆ ಮತ್ತೊಂದು ಬರೆ ಬೀಳುವ ಸಾಧ್ಯತೆ ಇದೆ ಹಲವು ಪ್ರಮುಖ ಎಫ್ಎಂಸಿಜಿ ಕಂಪನಿಗಳು ತಮ್ಮ ಕೆಲ ಉತ್ಪನ್ನಗಳ ಬೆಲೆ ಏರಿಕೆ ಮಾಡಲು ಸಜ್ಜಾಗಿವೆ ಮೂಲಗಳ ಪ್ರಕಾರ ಅಧಿಕ ಉತ್ಪಾದನಾ ವೆಚ್ಚ ಅಧಿಕ ಕಚ್ಚಾ ವಸ್ತು ಬೆಲೆ ಕಡಿಮೆ ಅನುಭೋಗ ಮುಂತಾದ ಕಾರಣದಿಂದಾಗಿ ಎಫ್ಎಂಸಿಜಿ ಸಂಸ್ಥೆಗಳಿಗೆ ಲಾಭದ ಮಾರ್ಜಿನ್ ಕಡಿಮೆಯಾಗಿದೆ ಈಗಾಗಲೇ ತಾಳೆ ಎಣ್ಣೆ ಕಾಫಿ ಬೀಜ ಕೋಕೋವಾ ಇತ್ಯಾದಿ ಕೆಲ ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಇದರಿಂದಾಗಿ ಸಹಜವಾಗಿ ಉತ್ಪಾದನಾ ವೆಚ್ಚ ಹೆಚ್ಚಾಗ್ತಾ ಇದೆ ಹೀಗಾಗಿ ಹಿಂದೂಸ್ತಾನ್ ಯೂನಿಲಿವರ್ ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ ಐಟಿಸಿ ಇತ್ಯಾದಿ ಕೆಲ ಪ್ರಮುಖ ಕಂಪನಿಗಳು ತಮ್ಮ ಉತ್ಪನ್ನಗಳ ಬೆಲೆ ಏರಿಕೆ ಮಾಡುವ ಸಾಧ್ಯತೆ ಇದೆ ಎಣ್ಣೆ ಟೀ ಪೌಡರ್ ಬಿಸ್ಕೆಟ್ ಶಾಂಪೂ ಸಾಬೂನು ಮಾರ್ಜಕ ಡಿಟರ್ಜೆಂಟ್ ಪೌಡರ್ ಹೀಗೆ ಅನೇಕ ಉತ್ಪನ್ನಗಳ ದರ ಏರಿಕೆ ಆಗುವ ಸಾಧ್ಯತೆ ಇದೆ ಉಚಿತ ಯೋಜನೆಗಳನ್ನು ವಿರೋಧಿಸುವ ಬಿಜೆಪಿ ಇದೀಗ ಜಾರ್ಖಂಡ್ನಲ್ಲಿ ಅದೇ ಉಚಿತ ಗ್ಯಾರಂಟಿ ಯೋಜನೆಗಳಿಗೆ ಮಣೆ ಹಾಕಿದೆ ಬಿಡುಗಡೆಯಾಗಿರುವ ಪಕ್ಷದ ಪ್ರಣಾಳಿಕೆಯಲ್ಲಿ ಮತದಾರರಿಗೆ ಹಲವು ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಲಾಗಿದೆ ಮಹಿಳೆಯರಿಗೆ ಮಾಸಿಕ 2100 ರೂಪಾಯಿ ಭತ್ಯೆ ಕುಟುಂಬವೊಂದಕ್ಕೆ ವಾರ್ಷಿಕ 2 ಉಚಿತ ಸಿಲಿಂಡರ್ ನಿರುದ್ಯೋಗಿ ಯುವಜನತೆಗೆ ವೃತ್ತಿ ಬದುಕು ರೂಪಿಸಿಕೊಳ್ಳಲು ಮಾಸಿಕ 2000 ರೂಪಾಯಿ ಭತ್ಯೆ ಘೋಷಣೆ ಮಾಡಲಾಗಿದೆ ಕರ್ನಾಟಕ ಹಾಗೂ ಹಿಮಾಚಲದಲ್ಲಿ ಗ್ಯಾರಂಟಿ ಯೋಜನೆ ವಿರೋಧಿಸುತ್ತಾ ಇರುವ ಬಿಜೆಪಿ ಜಾರ್ಖಂಡ್ನಲ್ಲಿ ಮಾತ್ರ ಕಾಂಗ್ರೆಸ್ನಂತೆಯೇ ಉಚಿತ ಕೊಡುಗೆಗಳ ಮೊರೆ ಹೋಗಿದೆ ಬುಡಕಟ್ಟು ಸಮುದಾಯ ಹೊರತುಪಡಿಸಿ ಏಕರೂಪ ನಾಗರಿಕ ಸಂಹಿತೆ ಜಾರಿ ಸೇರಿದಂತೆ ಒಟ್ಟು 10 ಪ್ರಮುಖ ಆಶ್ವಾಸನೆಗಳನ್ನು ಬಿಜೆಪಿ ಜಾರ್ಖಂಡ್ನಲ್ಲಿ ನೀಡಿದೆ ಇತ್ತೀಚಿನ ದಿನಗಳಲ್ಲಿ ಯಾವುದ್ಯಾವುದು ಸಿಲ್ಲಿ ವಿಚಾರಕ್ಕೆ ಕಿತ್ತಾಟಗಳು ಹೊಡೆದಾಟಗಳು ನಡೀತಾ ಇವೆ ಇಲ್ಲೊಬ್ಬ ತನ್ನನ್ನು ಅಂಕಲ್ ಎಂದು ಕರೆದದ್ದಕ್ಕೆ ಸಿಟ್ಟಿಗೆದ್ದು ತಳಿಸಿದ್ದಾನೆ ಈ ಘಟನೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ನಡೆದಿದೆ ಅಂದಹಾಗೆ ರೋಹಿತ್ ಎಂಬಾತ ತನ್ನ ಹೆಂಡತಿಯೊಂದಿಗೆ ಬಟ್ಟೆ ಖರೀದಿಸಲು ಭೋಪಾಲ್ ಅಂಗಡಿಯೊಂದಕ್ಕೆ ಹೋಗಿದ್ದ ಈ ವೇಳೆ ಅಂಗಡಿಯ ವಿಶಾಲ್ ಎಂಬಾತ ರೋಹಿತ್ನನ್ನ ಆತನ ಹೆಂಡತಿ ಮುಂದೆಯೇ ಅಂಕಲ್ ಎಂದು ಸಂಬೋಧಿಸಿದ್ದಾನೆ ಇಷ್ಟಕ್ಕೆ ರೊಚ್ಚಿಗೆದ್ದ ರೋಹಿತ್ ವಿಶಾಲ್ನನ್ನ ಮನಬಂದಂತೆ ತಳಿಸಿದ್ದಾನೆ ಸಾಲದಕ್ಕೆ ಗೆಳೆಯರನ್ನ ಕರೆಸಿಕೊಂಡು ರಸ್ತೆಗೆ ಎಳೆದೊಯ್ದು ಹಲ್ಲೆ ನಡೆಸಿದ್ದಾನೆ ಬಳಿಕ ಅಲ್ಲಿಂದ ಪರಾರಿಯಾಗಿದ್ದಾನೆ ಸದ್ಯ ಈ ಕುರಿತು ವಿಸ್ರೋಡ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಹೊಡೆದಾಟದ ಸಿಸಿಟಿವಿ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಮುಂಬೈ ಅಹಮದಾಬಾದ್ ನಡುವಿನ ಬುಲೆಟ್ ಟ್ರೈನ್ ಯೋಜನೆಯ ಕಾಮಗಾರಿಗೆ ವೇಗ ಸಿಕ್ಕಿದೆ ಯೋಜನೆ ಅಡಿ ಬರುವ ಒಟ್ಟು 20 ಸೇತುವೆಗಳ ಪೈಕಿ 12 ಸೇತುವೆಗಳು ಪೂರ್ಣಗೊಂಡಿವೆ ಇನ್ನು ಬಾಕಿ 8 ಸೇತುವೆಗಳ ಕಾಮಗಾರಿ ಪ್ರಾರಂಭವಾಗಿದೆ ಒಟ್ಟು 508 ಕಿಲೋಮೀಟರ್ ಉದ್ದದ ಈ ಬುಲೆಟ್ ಕಾರಿಡಾರ್ನಲ್ಲಿ 352 ಕಿಲೋಮೀಟರ್ ಗುಜರಾತ್ನಲ್ಲಿ ಹಾಗೂ 156 ಕಿಲೋಮೀಟರ್ ಮಹಾರಾಷ್ಟ್ರದಲ್ಲಿ ಹಾದು ಹೋಗಲಿದೆ ಸದ್ಯ ಸಮುದ್ರ ತಳದ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ 12 ಪ್ರಮುಖ ನಿಲ್ದಾಣಗಳು ಈ ಕಾರಿಡಾರ್ನಲ್ಲಿದ್ದು ಈ ಯೋಜನೆಯಿಂದ ಎರಡು ನಗರಗಳ ನಡುವಿನ ಪ್ರಯಾಣ ಅವಧಿ 3 ಗಂಟೆಗೆ ಇಳಿಯಲಿದೆ 2026 ರ ವೇಳೆಗೆ ಯೋಜನೆ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ